ಸೊ ಸೂರಿ ಅವತ್ತು ಆ ಟ್ಯಾಕ್ಸಿ ಡ್ರೈವರ್ನ ಚುಚ್ಚಿ ಅವನ ಹತ್ರ ಇರೋದೆಲ್ಲ ಕದ್ಕೊಂಡು ಓಡೋಗಿದ್ದಾನೆ. ಅದಾದ್ಮೇಲೆ ಇನ್ನೊಬ್ಬ ಬೈಕಲ್ಲಿ ಬಂದಿದ್ದಾನೆ, ಅವನನ್ನ ಅಮೋಘ ವರ್ಷ ನೋಡಿದ್ದಾನೆ. ಅಮೋಘ ವರ್ಷನ ಅವನು ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಆದರೆ ಅಮೋಘ ವರ್ಷ ಎಸ್ಕೇಪ್ ಆಗಿ ಒಬ್ಬ ಟ್ರಕ್ ಡ್ರೈವರ್ ಹತ್ರ ಡ್ರಾಪ್ ತಗೊಂಡು ಹೊರಟೋಗ್ತಾನೆ. ಅದಾದ್ಮೇಲೆ ಇವನು ವಾಪಸ್ ಬರಬೇಕಾದ್ರೆ ವಿಷ್ಣು ಬೈಕ್ಗೆ ಅಡ್ಡ ಬಂದು ವಿಷ್ಣು ಬೀಳ್ತಾನೆ. ಯಾರಿರ್ಬೇಡ ಆ ಬೈಕ್ ಓನರು ಸರ್ ಇವನ್. ಆಯ್ತಪ್ಪ, ಸಿಗ್ತಿನ ಬೈಕ್ ಡೀಟೇಲ್ಸ್. ನೀ ಕಳಿಸಿದ ವಿಡಿಯೋ ಮತ್ತೆ ಸ್ಕ್ರೀನ್ ಶಾಟ್ ನಮ್ಮ ದೋಸ್ತರಿಗೆಲ್ಲ ತೋರಿಸಿದ್ನಪ್ಪ. ನಂಬರ್ ಪ್ಲೇಟ್ ಇಲ್ಲಲ್ಲೋ, ಇಲ್ಲಾಂದ್ರೆ ಎಲ್ಲ ಡೀಟೇಲ್ಸ್ ಕೊಡ್ಬೋದಾಗಿತ್ತಪ್ಪ. ತುಂಬಾ ಹೆಲ್ಪ್ ಆಯ್ತು ಸರ್, ಮತ್ತಿಲ್ಲೇನಯ್ಯೋ ನನಗೆ ಗೊತ್ತಿರೋದನ್ನ ಹೇಳ್ತಲ್ಲ, ಯಾ ಬೇರೆ ಏನಾರ ಹೇಳ. ನಂಬರ್ ಡೀಟೇಲ್ಸ್ ಗೊತ್ತಿದ್ರೆ ನಿನ್ನ ಹತ್ರ ಏನಕ್ಕೆ ಬರ್ತಿದ್ವಿ? ಬೇರೆ ಏನಾದ್ರು ಡೀಟೇಲ್ಸ್ ಇದ್ರೆ ಹೇಳೋ. ಡೀಟೇಲ್ಸ್ ಅಂದ್ರೆ ಈ ಬೈಕು ಮ್ಯಾಚಿಸ್ಮೋ ಅಂತ ಬೈಕು ಒಂದ್ 10 ವರ್ಷದಿಂದ 150 ಲಿಮಿಟೆಡ್ ಎಡಿಷನ್ಸ್ ಬಿಟ್ಟಿದ್ದ, ಅದರಲ್ಲಿ ಇದೊಂದು ಇರ್ಬೇಕು ನೋಡಪ್ಪ. ಥ್ಯಾಂಕ್ಸ್ ಅಪ್ಪ, ತುಂಬಾ ಥ್ಯಾಂಕ್ಸ್. ಅಯ್ಯೋ ಆ ಗಾಡಿ ಕಟ್ಕೊಂಡು ಲಿಮಿಟೆಡ್ ಎಡಿಷನ್ ಕಟ್ಕೊಂಡು ಹಂಗೇನೇ ಆಗ್ಬೇಕು, ಇಂಪಾರ್ಟೆಂಟ್ ಆಗಿರೋದು. ಓಕೆ, ಲಿಮಿಟೆಡ್ ಎಡಿಷನ್ ಬೈಕು. ಹೇ, ಇವಾಗ ಆ ಬೈಕ್ ಓನರ್ ಯಾರು ಅಂತ ಕಂಡುಹಿಡಿಬೋದಾ? ಒಂದು ಕೆಲಸ ಮಾಡ್ಬೋದು. 150 ಬೈಕ್ ಸೇಲ್ ಆಗ್ಯಾವ ಅಂತ ನಮ್ಗೆ ಗೊತ್ತ. ಹೌದಾ? ಹೌದು. ಲಿಮಿಟೆಡ್ ಎಡಿಷನ್ ಹೌದಾ? ಹೌದು. ಒಂದು ಕೆಲಸ ಮಾಡ್ತೀನಿ, ನಾನು ಹೆಂಗೋ ಕಷ್ಟಪಟ್ಟು ಆ 150 ಮಂದಿದು ಅಡ್ರೆಸ್ನ ಕಳಿಸ್ಕೊಡ್ತೀನಿ ನೋಡು. ಅದರಿಂದ ಮತ್ತೆ 150 ಜನ ಡೀಟೇಲ್ಸ್ ಇಟ್ಕೊಂಡು ಅವ್ರನ್ನೆಲ್ಲಾರನ್ನ ಹುಡುಕೋದು ಸಿಕ್ಕಾಪಟ್ಟೆ ಲಾಂಗ್ ಪ್ರೊಸೆಸ್ ಗುರು. ಆಗ್ದಿರೋ ಮಾತು ಸರ್ ಕಂಡಿಡಿಯೋದು ತುಂಬಾ ಸಿಂಪಲ್ ಸರ್. ಈ ಸತಿ ನಾನು ಕಂಡಿಡಿತೀನಿ. ಹೆಂಗೆ ಸರ್? 518 ಫೋನು, ಟವರು, ಕಾಲ್ ಲಿಸ್ಟು ಕರೆಕ್ಟಾ ನೋಡಿ ಸರ್. ಈ ವ್ಯಕ್ತಿ ಕಾರಿಂದ ಇಳ್ಕೊಂಬಂದು ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾನೆ. ಆ ಅಡ್ರೆಸ್ಸು, ಇವನು ಕೊಡೋ ಅಡ್ರೆಸ್ಸು, ಎರಡನ್ನೂ ಟ್ಯಾಲಿ ಮಾಡಿದ್ರೆ ಯಾರ್ದು ಸೇಮ್ ಇರುತ್ತೋ ಅವನೇ ಆ ಬೈಕ್. ಆರಂಭ ಸರ್ಸಿಮ್ಮ, ಪ್ರತಿ ಸತಿ ಯುರೋಪಿನ ಕಂಡಿಡಿದು, ಈ ಸತಿ ನಾವು ಕಂಡಿಡಿದ್ದೇವೆ. ನಾರಾಯಣಪ್ಪ ಅವ್ರನ್ನ ಮೀಟ್ ಮಾಡ್ಬೇಕಿತ್ತು. ನಾರಾಯಣಪ್ಪ ಅವರ? ಅವ್ರ ನಮ್ಮ ತಂದೆ. ಅವ್ರನ್ನ ಮೀಟ್ ಮಾಡಕ್ ಬಂದಿರೋದು? ಅವ್ರು ತೀರ್ಕೊಂಡು 2 ತಿಂಗಳಾಯ್ತಲ್ಲ ಸರ್. ನಿಧಾನ ನಿಧಾನ. ಹೆಂಗ್ ತೀರ್ಕೊಂಡ್ರು ಸರ್? ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟು ಸರ್. ಅಂದ್ರೆ ನಾರಾಯಣಪ್ಪ ಅವ್ರು ಅಂದ್ರೆ ಅವ್ರೇನಾ? ಹಾ ಸರ್, ಅದೇ ನಮ್ಮ ತಂದೆ ಫೋಟೋ. ಹೇಳಿ, ನನ್ನಿಂದ ಏನಾಗ್ಬೇಕಾಗಿತ್ತು ಸರ್? ಆಕ್ಚುಲಿ ನಾವು LIC ಇಂದ ಬಂದಿದ್ದೀವಿ. ಅವ್ರ ಹೆಸರಲ್ಲಿ ಒಂದು ಪಾಲಿಸಿ ಮೆಚೂರ್ ಆಗಿದೆ. ಫೋನ್ ನಂಬರ್ ಹೇಳ್ತೀನಿ, ಅದೇನಾ ಅಂತ ಒಂದ್ಸಲ ಕನ್ಫರ್ಮ್ ಮಾಡಿ ಸರ್. 9845161213. ಅಲ್ಲ ಸರ್. ಅಲ್ವಾ? ನಮ್ ತಂದೆ ನಂಬರು 9739121490. ಹಂಗಾದ್ರೆ ಆಕ್ಚುಲಿ ಸರ್ ನಾವು ಬೇರೆ ಅಡ್ರೆಸ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ವಿ ಅನ್ಸುತ್ತೆ, ರಾಂಗ್ ಅಡ್ರೆಸ್ಗೆ. ಈ ರೋಡ್ ಅಲ್ಲಿ ಬೇರೆ ನಾನಪ್ಪ ಅವ್ರ ಇದಾರ ಸರ್? ನನಗೆ ಗೊತ್ತಿರೋ ಹಂಗೆ ಬೇರೆ ಯಾರಿಲ್ಲ. ಯಾರು ಇಲ್ವಾ? ಇಲ್ಲ ಸರ್. ಆಕ್ಚುಲಿ ನಾವು ಹುಡುಕ್ತಿರೋ ನಾನಪ್ಪ ಅವರು ಇನ್ನೂ ಬದುಕಿದ್ದಾರೆ. ಸಿವಿಲ್ ಕಾಂಟ್ರಾಕ್ಟರ್. ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಅಂಡ್ ಇನ್ಕನ್ವೀನಿಯನ್ಸ್. ನೋ ವರೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ತೀವಿ ಸರ್. ಓಕೆ. ಹಾಂ ಮಗ, ನೀನು ಕೊಟ್ಟಿದ್ದಲ್ಲ ನಂಬರು, ಆ ನಂಬರಿಂದ ಡೀಟೇಲ್ಸ್ ಎಲ್ಲ ತೆಗ್ದಿನ್ಕೊಳ್ಳೋ. ಓಕೆ. March 10, 2010 ರಾತ್ರಿ 12 to 12:30 ಒಳಗಡೆ ನೀನು ಕೊಟ್ಟಿರೋ ನಂಬರ್ಗೆ ಒಂದೇ ನಂಬರಿಂದ 3 ಸಲ ಇನ್ಕಮಿಂಗ್ ಹಾಗೂ 3 ಸಲ ಔಟ್ಗೋಯಿಂಗ್ ಹೋಗಿದೆ. ಆ ನಂಬರ್ ಡೀಟೇಲ್ಸ್ ಸಿಕ್ತಾ? ಆ ನಂಬರ್ ಸಿಕ್ತು, ಅದು ಡೀಟೇಲ್ಸ್ ಸಿಕ್ಕಿಲ್ಲ. ಆಕ್ಸಿಸ್ ಡಿನೈಡ್ ಅಂತ ಬರ್ತಾ ಇದೆ. ಯಾಕೆ ಆಕ್ಸಿಸ್ ಡಿನೈಡ? ನನ್ನ ಪ್ರಕಾರ ಅದ್ಯಾವುದೋ VIP ನಂಬರೇ ಆಗಿರಬೇಕು. VIP ನಂಬರ್? ಆ ನಂಬರ್ ಕೊಡಿಲ್ಲ. ಆ ನಂಬರು ಕಾಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ, ನೀವು ಹೆಲ್ಪ್ ಆಗುತ್ತಾ ನೋಡು. ಹೇಳ ಏನ ವಿಷ್ಣು? ಸುಮ್ಮನೆ ಬಗಳು ಯಾಕೆ ಸಾಯ್ತಿದ್ಯಾ? Oh!
ನನ್ನ ಸಾಯಿಸ್ಬೇಕು ನೀನು. ಯಾಕೂತ ಒಬ್ಬ ಅಮಾಯಕ ಹುಡುಗನ್ನ ಈ ಸ್ಥಿತಿಗೆ ತಂದಿದ್ದೀನಲ್ಲ, ಅದಕ್ಕೆ ಕೊಲೆನೆ ಮಾಡ್ದವನ್ನ ಕೊಲೆ ಮಾಡೋ ಸ್ಥಿತಿಗೆ ತಂದಿದ್ದೀನಲ್ಲ, ಅದಕ್ಕೆ ಅವನ್ನ ಸಾಯಿಸಕ್ ಮುಂಚೆ ಫಸ್ಟ್ ನನ್ನ ಸಾಯಿಸು. ಚುಚ್ಚು ಆಗಲ್ಲ, ಚುಚ್ಚಕ್ ಆಗಲ್ಲ. ಯಾಕೆ ಹೇಳು? ಯಾಕೆ ಅಂದ್ರೆ ನೀನೊಬ್ಬ ಕೊಲೆಗಾರ ಅಲ್ಲ, ಅದಕ್ಕೆ ನೀನೊಬ್ಬ ನಿರುಪರಾಧಿ. ಅದಕ್ಕೆ ಏನ್ ವಿಷಯ ಬಂದಿದ್ದು? ತುಂಬಾ ಸಲ ಯೋಚನೆ ಮಾಡಿದೆ, ನೀನ್ ಬಿಟ್ಟು ಹೋದ್ಮೇಲೆ ನಾನ್ ಮಾಡಿದ್ ಸರಿನಾ ಅಥವಾ ನೀನ್ ಮಾಡಿದ್ ಸರಿನಾ ಅಂತ. ಎಷ್ಟೊತ್ತು ಯೋಚನೆ ಮಾಡಿದ್ರು ಅದಕ್ಕೆ ಏನು ಉತ್ತರ ಸಿಗ್ಲಿಲ್ಲ. ನನಗೂ ಆಸೆ ಇತ್ತು, ಒಂದೊಡ್ಡ ಮನೆ ಇರಬೇಕು, ಓಡಾಡೋಕ್ಕೆ ಸ್ವಂತ ಗಾಡಿ ಇರಬೇಕು, ಕೈ ತುಂಬ ದುಡ್ಡು ಇರಬೇಕು, ದೇಶ ಎಲ್ಲ ಸುತ್ತಾಡಬೇಕು. ಅದರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಕೋರ್ಟು ಕೇಸು ಅಂತ ಮುಳುಗೋಗಿದ್ದು ನಿನಗೆ ನಾನು ನೆನಪಾಗಲಿಲ್ಲ. ಕೆಲಸ ಸ್ಟೇಟಸ್ ಅಂತ ಜಗತ್ತನ್ನೇ ಮರೆತ ನನಗೆ ನಿನ್ನ ಮರೆಯೋಕ್ಕಾಗಲಿಲ್ಲ. I'm sorry.
ನೀನ್ ವಾಪಸ್ ಬರ್ತೀಯ ಅಂತ ಚೆನ್ನಾಗಿ ಗೊತ್ತಿತ್ತು. ಹೆಂಗೆ ಅಂದ್ರೆ, ಅಕಾರ್ಡಿಂಗ್ ಟು ಆರ್ಟಿಕಲ್ 26 ಸಾಕ್ಷಿನ ಮೂರನೇ ಪಾರ್ಟಿಗೆ ಲೀಕ್ ಮಾಡಿದ ಆರೋಪನ ಈ ಟೈಮಲ್ಲೂ ಈ ಟೈಮಲ್ಲೇ ನೀನು ಜೊತೆ ಇರಬೇಕು. ಇಟ್ಸ್ ಓಕೆ, ಹ್ಯಾಪನ್ಸ್. ಬಹುಗುಣ. ಇವಾಗ ನಮ್ಮ ಹತ್ರ ಆ ಕೊಲೆಗಾರ ನಂಬರ್ ಇದೆ. ಅವನು ರಿಸೀವ್ ಮಾಡಿದ ತಕ್ಷಣ ನಾವು ಇಷ್ಟೊತ್ತು ಹೇಳ್ಕೊಟ್ಟಂಗೆ ಹೇಳು. ಹಲೋ. ಹಲೋ. ಮಾರ್ಚ್ 10 ರಾತ್ರಿ 12:30 ಕ್ಯಾಬ್ ಡ್ರೈವರ್ ಮರ್ಡರ್, ಕಾನ್ಸ್ಟೇಬಲ್ ನಾರಾಯಣಪ್ಪ. ನಿನಗೆ ಬೇಕಾದಂಥ ಎವಿಡೆನ್ಸ್ ನನ್ನ ಹತ್ರ ಇದೆ. ನಾಳೆ 1 crore ತಗೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ ನಂಬರ್ 14 ರಾತ್ರಿ 7:30 ಬಾ. ಇಲ್ಲ ಅಂದ್ರೆ ಸಾರಿ, ರಾಂಗ್ ನಂಬರ್. ಹಲೋ. ಹಲೋ ಸರ್, ರಾಂಗ್ ನಂಬರ್ ಅಂತ ಹೇಳಿದಾನೆ, ಕಟ್ ಮಾಡ್ದ. ಏನ್ ಮಾಡೋದು ಸರ್ ಇವಾಗ? ಜಾನೋ ಕನ್ಫರ್ಮ್ ಅವನೇ ಬರ್ತಾನಂತೀಯ? 100% ಬರ್ತಾನೆ ಸರ್. ಆದ್ರೆ ರಾಂಗ್ ನಂಬರ್ ಅಂತ ಹೇಳ್ತಾ ಇದ್ದಾನಲ್ಲ ಸರ್, ಅವನ ಅಲ್ವಾ ಅಂತ ಯಾರಿಗೆ ಗೊತ್ತು ಸರ್? ಅವನಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ತಗೊಂಡ್ ಆದ್ಮೇಲೆ ಫೋನ್ ಕಟ್ ಮಾಡಿದ್ದು. ಹೌದು. ಇಲ್ಲ ಅಂದಿದ್ರೆ ಕಾಲ್ ರಿಸೀವ್ ಮಾಡಿದ ತಕ್ಷಣನೇ ರಾಂಗ್ ನಂಬರ್ ಅಂತ ಹೇಳಿ ಕಟ್ ಮಾಡಬೇಕಾಗಿತ್ತು. ಎಕ್ಸಾಕ್ಟ್ಲಿ ಸರ್. ಆದರೆ ಸರ್, ಅಂದರೆ ನಾಳೆ ಅವನು ಬರೋ ಬದಲು ಬೇರೆ ಯಾರಾದರೂ ಬಂದರೆ ಸರ್? ಅಂದರೆ ಒಂದು ದಿನದಲ್ಲಿ 1 crore ಅರೇಂಜ್ ಮಾಡೋನು ಒಂದು 10 ಹುಡುಗರನ್ನು ಕಳಿಸ್ಬಿಟ್ರೆ ಏನು ಮಾಡೋದು ನಾವು? ಆ್ಯಕ್ಚುಲಿ ಇವನು ಹೇಳ್ತಿರೋದು ಕರೆಕ್ಟು. ನೋಡು, ಇಷ್ಟು ದಿನ ನೀನೊಬ್ಬ ಲಾಯರ್ ಥರ ಯೋಚನೆ ಮಾಡ್ತಾ ಇದ್ದೆ. ಇದು ಒಂದು ಸಲ ಒಬ್ಬ ಕ್ರಿಮಿನಲ್ ಹೆಂಗೆ ಯೋಚನೆ ಮಾಡ್ತಾನೋ ಹಂಗೆ ಯೋಚನೆ ಮಾಡ್ತಾನೆ.